ಪ್ರಥಮ ಪಿ ಯು ಸಿಯ ಹಾಗೂ ದ್ವಿತೀಯ ಪಿ ಯು ಸಿ ಓದುತ್ತಿರುವ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಈ ವರ್ಷ ಕ್ವಶನ್ ಪೇಪರ್ ಪ್ಯಾಟರ್ನು ಚೇಂಜು. ಕ್ವಶನ್ ಪೇಪರು ಎಷ್ಟು ಅಂಕಕ್ಕೆ ಅಂದರೆ 100 ಅಂಕಕ್ಕಲ್ಲ, 80 ಅಂಕಕ್ಕೆ. ಅದೇ ರೀತಿಯಾಗಿ ಯಾವ ಸಬ್ಜೆಕ್ಟು 80 ಅಂಕಕ್ಕೆ, ಯಾವ ಸಬ್ಜೆಕ್ಟು 70 ಅಂಕಗಳಿಗೆ, ಹಾಗೂ ಇದು ಯಾಕಾಗಿದೆ ಎಲ್ಲದೂ ಕೂಡ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಎಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ಪರ್ಟಿಕ್ಯುಲರ್ ಆಗಿ ಮಾಡುತ್ತಿರುವಂಥದ್ದು ಪಿ ಯು ಕಾಲೇಜಿನ ಪ್ರಿನ್ಸಿಪಲ್ಗಳಿಗೆ, ಪ್ರಿನ್ಸಿಪಾಲ್ ಅವರುಗಳಿಗೆ, ಅಂದರೆ ಪ್ರಾಂಶುಪಾಲರು ಅವರಿಗೆ. ಓಕೆ, ಈ ಒಂದು ನನ್ನ ಅಂತ ಹೇಳಿದರೆ ನಂದಲ್ಲ, ನಮ್ಮ ಪಿ ಯು ಬೋರ್ಡ್ನವ್ರದ್ದು. ಕಾಲೇಜುಗಳ ಪ್ರಾಂಶುಪಾಲರು ಯಾವುದೇ ಗೊಂದಲಗಳಿಗೆ ಅವಕಾಶವನ್ನು ನೀಡದೆ ಆಂತರಿಕ ಮೌಲ್ಯಮಾಪನ ಕಾರ್ಯ, ಅಂಕಗಳ ನೀಡಿಕೆ ಹಾಗೂ ಅಂಕಗಳನ್ನು ದಾಖಲಿಸುವ ಬಗ್ಗೆ ಮೇಲ್ವಿಚಾರಣೆ ನಡೆಸುವುದು. ಅಂದರೆ ಪ್ರಿನ್ಸಿಪಾಲ್ ಅವರ ಕೆಲಸ ಏನು ಅಂತ ಹೇಳಿದರೆ, ಎಲ್ಲ ಲೆಕ್ಚರ್ಸ್ಗಳು ಪ್ರತಿಯೊಂದು ವಿದ್ಯಾರ್ಥಿಗೆ ಅಸೈನ್ಮೆಂಟ್ಗಳನ್ನು ಕೊಟ್ಟು ಅದನ್ನು ಹಿಂಪಡೆದು ಅದನ್ನು ವ್ಯಾಲ್ಯುವೇಷನ್ ಮಾಡಿ ಡಾಕ್ಯುಮೆಂಟಾಗಿ ಇಟ್ಕೊಂಡಿದ್ದಾರೋ ಇಲ್ಲೋ ಅಂತ ಅದನ್ನು ಅವ್ರೇನು ಮಾಡಬೇಕು ಅಂದರೆ ಮೇಲ್ವಿಚಾರಣೆಯನ್ನು ನಡೆಸಬೇಕು. ಹಾಗಿದ್ದರೆ ಸುಮ್ಮನೆ ಮಾಡಿಸ್ತಾ ಇದ್ದಾರಾ, ಅಥವಾ ಯಾವುದೋ ಒಂದು ಬುಕ್ಕಲ್ಲೋ ಪೇಪರಲ್ಲೋ ಬರೆದು ಅಥವಾ ಕಂಪ್ಯೂಟರ್ನಲ್ಲೋ ಸೇವ್ ಮಾಡಿ ಈ ಒಂದು ಇಂಟರ್ನಲ್ ಮಾರ್ಕ್ಸನ್ನು ಇಟ್ಕೊಂತವ್ರಾ, ಯೂಸ್ಲೆಸ್ ಆಯಿತು ಅಂತ ನಿಮ್ಮ ತಲೆಯಲ್ಲಿದ್ದರೆ, ಅಥವಾ ಪ್ರಾಂಶುಪಾಲರಿಗೆ ಹಂಗೆ ಅಂತ ತಿಳ್ಕೊಂಡಿದ್ರೆ, ಇಲ್ಲ ಸರ್, ವಾಟ್ ಟು ಡೂ ಇಲ್ಲಿ ನೆಕ್ಸ್ಟ್ ಇದೆ ಕೇಳಿ. ಕಿರು ಪರೀಕ್ಷೆಗಳು ಅಂದರೆ ನಿಮ್ಮ ಯೂನಿಟ್ ಟೆಸ್ಟ್ಗಳು, ಒಂದು ಯೂನಿಟ್ ಟೆಸ್ಟ್, ಎರಡು ಪ್ರಾಜೆಕ್ಟ್ಗಳು ಹಾಗೂ ಅಸೈನ್ಮೆಂಟ್ಗಳು, ಅಂಕಗಳನ್ನು ಮೌಲ್ಯಮಾಪನದ ನಂತರ. ಅಂದರೆ ಇಲ್ಲಿ ಎಷ್ಟಾಯಿತು, 20 ಅಂಕಗಳು ಆಯಿತು. ಇವೆಲ್ಲ ಅಂಕಗಳನ್ನು ಎರಡು ದಿನಗಳ ಒಳಗೆ ಎನ್ ಎಸ್ ಎ ಟಿ ಎಸ್ ಸ್ಯಾಟ್ಸ್ ಅಂತ ಏನು ನಾವು ಕರಿತೀವೋ, ಪಿ ಯು ಬೋರ್ಡಿನ ಪೋರ್ಟಲ್ಲು ಎಸ್ ಎ ಟಿ ಎಸ್, ಅದರಲ್ಲಿ ಹಿಂದೀಕರಿಸುವುದು, ಅಂದರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸನ್ನು ಅವರು ಅಲ್ಲಿ ಅಪ್ಲೋಡ್ ಮಾಡಬೇಕು. ನಿಮ್ಮ ಯೂನಿಟ್ ಟೆಸ್ಟಿನ ಅಂಕಗಳನ್ನು ಕೂಡ ಎಂಟ್ರಿ ಮಾಡಬೇಕು. ನಿಮ್ಮ ಯೂನಿಟ್ ಟೆಸ್ಟ್ 2ನ ಅಂಕಗಳನ್ನು ಕೂಡ ಅವರು ಸ್ಯಾಟ್ಸಲ್ಲಿ ಎಂಟ್ರಿಯನ್ನು ಮಾಡಬೇಕು. ನಂತರದಲ್ಲಿ ಪ್ರಾಜೆಕ್ಟು ಅಥವಾ ಅಸೈನ್ಮೆಂಟ್ ಏನು ಕೊಟ್ಟಿದ್ದಾರೋ ಅದನ್ನು ಕೂಡ, ಅದರ ಅಂಕಗಳನ್ನು ಕೂಡ ಅವರು ಅಪ್ಲೋಡನ್ನು ಮಾಡಬೇಕು. ಮಾಡಿಸಿ ಆದ ಎರಡು ದಿನಗಳ ಒಳಗಡೆ ಇಷ್ಟು ಅವರು ಕೆಲಸವನ್ನು ಮಾಡಬೇಕಾಗಿದೆ. ಯಾವುದೇ ವಿಳಂಬಕ್ಕೆ ಅವಕಾಶವಿರುವುದಿಲ್ಲ, ಲೇಟ್ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ನೀಟಾಗಿ ಕೊಟ್ಟಿದ್ದಾರೆ. 2023-24 ಸಾಲಿನಿಂದಲೇ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿಯ ತರಗತಿಗಳಿಗೆ ಆಂತರಿಕ ಮೌಲ್ಯಮಾಪನದ ಅಂಕಗಳನ್ನು ನೀಡುವ ಪದ್ಧತಿಯನ್ನು ಅನುಸರಿಸುವುದು. ಅಂದರೆ ಈ ವರ್ಷದಿಂದನೇ ಇಂಟರ್ನಲ್ ಮಾರ್ಕ್ಸು ಸೈನ್ಸ್ನವರಿಗೂ ಇರುತ್ತೆ, ಕೇವಲ ಅಷ್ಟೇ ಸಬ್ಜೆಕ್ಟಿಗೆಲ್ಲ ಇಷ್ಟು ವರ್ಷ, ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಹೌದಲ್ವಾ, ಹಾಗೂ ಐ ಟಿ ಅಂದರೆ ಅದೊಂದು ಬೇರೆ ಫೀಲ್ಡ್ ಇದೆ, ಅವರಿಗೆ ಮಾತ್ರವಿತ್ತು. ಆದರೆ ಈ ವರ್ಷದಿಂದ ಆರ್ಟ್ಸ್ ವಿದ್ಯಾರ್ಥಿಗಳಿಗೂ, ಕಾಮರ್ಸ್ ವಿದ್ಯಾರ್ಥಿಗಳಿಗೂ, ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಕೂಡ 20 ಅಂಕಗಳನ್ನು ಇಂಟರ್ನಲ್ ಮಾರ್ಕ್ಸಾಗಿ ಕೊಟ್ಟಿದ್ದಾರೆ. ಹಾಗೂ ಕ್ವಶನ್ ಪೇಪರು 100 ಅಂಕಕ್ಕಿದ್ದದ್ದನ್ನು 80 ಅಂಕಕ್ಕೆ ಇಳಿಸಿದ್ದಾರೆ. ಇದನ್ನು ತಾವುಗಳು ಪರಿಗಣಿಸಬೇಕು. ಪ್ರಾಂಶುಪಾಲರು ಕೂಡ ಸರಿಯಾಗಿ ನಿಮ್ಮ ಏನಂತಿರೋದು ಉಪನ್ಯಾಸಕರಿಂದ ಕೆಲಸವನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಏನಂತೀರ ತಾರತಮ್ಯವಿಲ್ಲದೆ ಹೌದಲ್ವಾ ಜಸ್ಟಿಫಿಕೇಷನನ್ನು ಕೊಡಬೇಕು, ನ್ಯಾಯವನ್ನು ದೊರಕಿಸಿ ಕೊಡಬೇಕು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.